ನೋಡಿ, ಈ ಚಿಕ್ಕ ಮಕ್ಕಳು ಕೆಲವರೆಲ್ಲ ಈ ಥರ ಹೆಬ್ಬೆರಳು ಅಥವಾ ಎರಡೆರಡು ಬೆರಳು ಬಾಯಲ್ಲಿ ಈ ಥರ ಇಟ್ಕೊಂತಿರ್ತಾರಲ್ಲ, ಇದಕ್ಕೆ ನಮ್ಮ ಕಡೆನೋ ತುತ್ತೂರಿ ಇಟ್ಕೊಳ್ಳೋದು ಅಂತಾರೆ. ಏನಕ್ಕೆ ಹಿಂಗೆ ಇಟ್ಕೊಳ್ತಾರೆ, ಇದನ್ನು ಬಿಡಿಸ್ಬೋದಾ ಬಿಡಿಸ್ಬಾರ್ದ ಅಂತ ನಮ್ಮ ಅತ್ತಿಗೆ ಪಾಪ ಇದು ಕೇಳ್ತಾರೆ, ಬಿಡಿಸ್ಬೋದಾ ಬಿಡಿಸ್ಬಾರ್ದ ಅಂತ. ಇದನ್ನು ಬಿಡಿಸೋದಕ್ಕಿಂತ ಅದು ಏನಾಗುತ್ತೆ ಅಂದರೆ, ಮಗುಗೆ ದೇವರು ಕೊಟ್ಟವರ ಹುಟ್ಟಿದ ತಕ್ಷಣ ಹಾಲ್ನ ಹೀರೋ ಅಂತ ಗುಣ ಕೊಟ್ಟಿರ್ತಾರೆ, ಚೋಷ್ಯ ಅಂತ. ನಮ್ಮ ಜೀವನ ಆರಂಭ ಆಗೋದೆ ಚೋಷ್ಯ ಅಂತ, ಅಂದರೆ ಹೀರುವುದು, ಹೀರುವುದರಿಂದ ನಮ್ಮ ಆರಂಭ ಆಗುತ್ತೆ. ಮತ್ತು ನೆಕ್ಕುವುದು ಲೇಹ್ಯ, ಮತ್ತು ಕುಡಿಯುವುದು ಭೋಜ್ಯ, ಮತ್ತು ತಿನ್ನುವುದು ಭಕ್ಷ್ಯ ಅಂತಾರೆ. ಹಾಗಾಗಿ ಇದನ್ನು ಬಿಡಿಸ್ಬಾರ್ದು, ಬಿಡಿಸಿದ್ರೆ ತುಂಬ ದುಃಖ ಆಗುತ್ತೆ ನಿನಗೆ. ಇದು ಏನಾಗುತ್ತೆ, ಈ ಎರಡು ಡಿಮೆರಿಟ್ಸ್, ಬಿಡಿಸದೇ ಇದ್ದರೆ ಬೆರಳು ತುಂಬ ಚೀಪಿ 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 ಬೆರಳು, ಸ್ಕಿನ್ನು ತುಂಬ ತೆಳುವಾಗ್ಬಿಡುತ್ತೆ, ಆ ಬೆರಳು ತುಂಬ ವೀಕ್ ಆಗುತ್ತೆ. ಇದು ಏನಂದರೆ, ಹಾಲು ಕುಡಿಯೋದು ಬಿಡಿಸ್ತಾರಲ್ಲ, ಅದು ಮಹಾ ತಪ್ಪು. ಮಕ್ಕಳು 5 ವರ್ಷ ಆದರೂ ಅವರಾಗವರೇ ಬಿಡೋವರೆಗೂ ಹಾಲು ಬಿಡಿಸ್ಬಾರ್ದು. ಮತ್ತು ಮಿಕ್ಕಿರೋ ಟೈಮಲ್ಲಿ ನೀವು ಬೇಕಾದರೆ ಒಂದು ಆರ್ಟಿಫಿಷಿಯಲ್ ಬುಡ್ಡಿ ಸಿಗುತ್ತೆ ಮೆಡಿಕಲ್ ಶಾಪ್ಸಲ್ಲಿ, ಅದು ಕೊಡ್ಬೋದು. ಜನ ಏನು ಮಾಡಿದ್ರು, ಅದು ಕೊಟ್ಟರೆ ಅನಾರೋಗ್ಯ ಬರುತ್ತೆ ಅಂತ. ಅದೇನಂದರೆ, ಚೆನ್ನಾಗಿ ಬಾಯಿಲ್ ಮಾಡಿ ಕೊಡ್ತಾ ಇರಬೇಕು, ಅನಾರೋಗ್ಯ ಬರುತ್ತೆ, ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದ್ರು. ಕೈಯಿಂದನೂ ಆಗುತ್ತೆ, ಆದರೆ ಇನ್ನೂ ಏನಂದರು ಅಂದರೆ, ಇದು ಹಿಂಗೆ ಚೀಪೋದ್ರಿಂದ ಹಲ್ಲುಬ್ಬು ಬರುತ್ತೆ ಅಂತ. ಹಲ್ಲುಬ್ಬು ಅದು ಹೆರಿಡಿಟ್ರಿ, ಹಲ್ಲುಬ್ಬು ಹಿಂಗೆ ಇರೋದ್ರಿಂದ ಬರೋದಿಲ್ಲ. ಒಂದು ವೇಳೆ ಬಂದರೂ ಏನೂ ಮಾಡೋಕ್ಕಾಗಲ್ಲ, ಮತ್ತೆ ಸರಿಪಡಿಸ್ಕೋಬೋದು ಇವಾಗಿರೋ ಟೆಕ್ನಾಲಜಿಲಿ 14 ವರ್ಷಕ್ಕೆ. ಬಟ್ ಬಿಡಿಸೋದು ಮಾತ್ರ ಆರಾಮ ತಪ್ಪು, ತುಂಬ ಕ್ರೌರ್ಯ ಅದು. ಕೆಲವರು ಹೊಡೆದು ಹೊಡೆದು ಬಿಡಿಸ್ತಾರೆ, ಕೆಲವರು ಅದಕ್ಕೆ ಏನೋ ಒಂದು ಹಚ್ತಾರೆ ಬೆರಳಿಗೆ, ಇನ್ನೊಂದು ಸಲ ಹೀರಬಾರ್ದು ಅಂತ ಕಹಿ ಹಚ್ತಾರೆ. ಅವೆಲ್ಲ ಕ್ರೌರ್ಯ. ಮಕ್ಕಳನ್ನು ಸಾಕೋಕ್ಕೆ ನಿಮಗೆ ಇಷ್ಟೊಂದು ಕ್ರೌರ್ಯ ಮಾಡೋದಾದರೆ ಯಾಕೆ ಮಕ್ಕಳನ್ನ ಹೆರಬೇಕು, ಯಾಕೆ ಮಕ್ಕಳು ಬೇಕು ಅನ್ನಬೇಕು ನೀವು? ಶಾಲೆಗೆ ಹೋಗೋದಕ್ಕೆ ಹೊಡಿತಾರೆ, ಎಳ್ಕೊಂಡು ಹೋಗ್ತಾರೆ. ಈ ಪುರುಷಾರ್ಥಕ್ಕೆ ಮಕ್ಕಳು ಬೇಕಾ? ಎಲ್ಲದಕ್ಕೂ ಹೊಡಿತಾರೆ ಬಡಿತಾರೆ, ಇದು ಏನಕ್ಕೆ? ತಮ್ಮಿಷ್ಟದಂಗೆ ಮಕ್ಕಳು ಕೇಳಬೇಕು ಅಂತಾರೆ, ತಾವು ಸಾಲ ಮಾಡ್ತಾರೆ, ತಾವು ಸುಳ್ಳು ಹೇಳ್ತಾರೆ. ಸಾಲಗಾರ ಬಂದಾಗ ಮಕ್ಕಳು ಮಾತ್ರ ಸುಳ್ಳು ಹೇಳಿದ್ರೆ ಹೊಡಿತಾರೆ, ಯಾರಾದರೂ ಬಂದರೆ ಮನೇಲಿ ಇಲ್ಲ ಅಂತ ಹೇಳು ಅಂತಾರೆ, ಬೇರೆ ಸುಳ್ಳು ಹೇಳಿದ್ರೆ ಹೊಡಿತಾರೆ. ಎಂತಹ ಘನಘೋರ, ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೆ ನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ 3 ದಿನದ ಬಾಳು. ಥ್ಯಾಂಕ್ ಯು ಅಹೋರಾತ್ರ ಸರ್, ನಾನು ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀನಿ. ಅದಕ್ಕೆ ಸರ್ ನನಗೆ ಡೌಟ್ ಬಂತು, ನಮ್ಮ ನನ್ನ ಮೈದನ ಕೇಳಿದೆ ಇದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ. ಆಯ್ತು ಅಕ್ಕಿ, ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ನಮಗೂ ಸಂತೋಷ. ಅಷ್ಟೇ ಅಲ್ಲ ತಾಯಿ, ಮಕ್ಕಳಿಗೆ ದೇವರು ಕೊಟ್ಟ ರಕ್ಷಣಾಮೃತ ತಾಯಿಯ ಹಾಲು, ಮಮತೆಯ ಹಾಲು. ಆ ತಾಯಿಯ ಹಾಲು ಎಷ್ಟು ದಿನ ಸಿಕ್ಕಿದ್ರೆ ಅಷ್ಟು ಒಳ್ಳೆಯದು, ಮಗು ಬಿಟ್ಟರೆ ಮಾತ್ರ ಬಿಡಿಸ್ಬೇಕು. ಮತ್ತು ಸೌಂದರ್ಯ ಹಾಳಾಗುತ್ತೆ ಅನ್ನೋ ಒಂದು ಭ್ರಮೆ ಇದೆ. ಆ್ಯಕ್ಚುಲಿ ಸೌಂದರ್ಯ ಹಾಳಾಗೋದಿಲ್ಲ. ಮಕ್ಕಳಿಗೆ ಹೆಚ್ಚು ಹಾಲು ಕುಡಿಸೋದ್ರಿಂದ ಯಾವುದೇ ಕಾರಣಕ್ಕೂ ಬ್ರೆಸ್ಟ್ ಕ್ಯಾನ್ಸರ್ ಬರೋದಿಲ್ಲ. ಬ್ರೆಸ್ಟ್ ಕ್ಯಾನ್ಸರ್ ಯಾವಾಗ ಬರುತ್ತೆ ಅಂದರೆ, ಬಲವಂತವಾಗಿ ಹಾಲು ಇರೋವಾಗ, ಹಾಲನ್ನ ಒಣಗಿಸಿದಾಗ ಅದು ಕ್ಯಾನ್ಸರಸ್ ಆಗುತ್ತೆ. ಆದ್ದರಿಂದ ಪ್ರಾಕೃತಿಕವಾಗಿ ನೀವಿದ್ದರೆ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಮಕ್ಕಳಿಗೆ ಕರೋನಾಗೂ ಮೀರಿದ ಜ್ವರಗಳು, ಶೀತ ಜ್ವರಗಳು, ಯಾವ ರೋಗಗಳು ಬರೋದಿಲ್ಲ. ಸರ್ವರೋಗ ನಿವಾರಣೆ ತಾಯಿ ಹಾಲು. ತಾಯಿ ಹಾಲು ಜಗತ್ತಿನ ಎಲ್ಲ ರೋಗಗಳನ್ನು ನಿವಾರಿಸ್ಬೋದು. ದೇವರು ಕೊಟ್ಟ ಔಷಧಿ ಬಿಟ್ಟು ಆಚೆ ಔಷಧಿಗಳನ್ನು ತಗೊಳ್ಳೋದು ಒಳ್ಳೆಯದಲ್ಲ. ಆದ್ದರಿಂದ ಹಾಲು ಬಿಡಿಸ್ಬಾರ್ದು, ಇಂಥ ಅಭ್ಯಾಸಗಳನ್ನು ಬಿಡಿಸೋಕೆ ಹೋಗ್ಬಾರ್ದು. ಕೆಲವರು ಏನು ಮಾಡ್ತಾರೆ, ಮಗುನ ಬೇಗ ಗ್ಲಾಸಲ್ಲಿ ಕುಡಿಯೋದು ಕಲ್ಸೋಕೆ ಹೋಗ್ತಾರೆ, ಅದಂತೂ ತುಂಬ ಘೋರ ಅಪರಾಧ. ಅದು ನಿಧಾನಕ್ಕೆ ಅದೇ ಕಲ್ತ್ಕೊಳ್ಳುತ್ತೆ ದೊಡ್ಡವರಾದಮೇಲೆ. ಪ್ರತಿಯೊಂದು ಅಷ್ಟೇ, ಈ ಒಂದು ಮಗುಗೆ ಕಿವಿ ಚುಚ್ಚುವುದು, ಮೂಗು ಚುಚ್ಚುವುದು, ಸೌಂದರ್ಯದಲ್ಲಿ ಆಸಕ್ತಿ ಬಂದಾಗ ಮಗುನೇ ಕೇಳುತ್ತೆ ನನಗೆ ಕಿವಿ ಚುಚ್ಚಿ ಮೂಗು ಚುಚ್ಚಿ ಅಂತ. ಅಲ್ಲಿವರೆಗೂ ಬಲವಂತವಾಗಿ ಚುಚ್ಚಬಾರ್ದು, ಇಷ್ಟು ತಿಳ್ಕೊಳ್ಳಿ. ನೀವೇನು ಹೇಳಿದಿರೋ ಅಷ್ಟೇನೂ
ತಪ್ಪದೇ ಪಾಲಿಸ್ತೀನಿ ಸರ್, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಯಾವುದನ್ನು ತಪ್ಪಿಸಲ್ಲ ಸರ್, ಎಲ್ಲನೂ ಕರೆಕ್ಟಾಗೇ ಮಾಡ್ತೀನಿ.